ಏನ್ ಮುಟ್ಟಕೋಬಿಡವನಲ್ಲ ಏನೇನ್ ಮುಟ್ಟ ಮತ್ತಿ ಮುಟ್ಟಿ ಎಲ್ಲಿ ದೇವರು ಕೆಡವಿಲ್ಲ ಅಂತ ಬಿಬಿಎಂಪಿ ರೋಡ್ ಒಂದ್ ಮಾಡ್ಸ ಎತ್ತಿಲ್ಲ ಇರತಕ್ಕಂತ ಶಾಸಕರಿಗೆ ಮುದ್ಲಿ ಪೂಜೆ ಒಂದ್ ಫೋಟೋ ಕೊಟ್ಟು ಮುದ್ಲಿ ಪೂಜೆ ಒಂದ್ ಮಾಡ್ತಾರೆ ಮೇಡಮ್ ಅವರೇ. ಹಾ, ನೇರವಾಗಿ ಕೆಲಸ ಮಾಡ್ಬೇಕು ಮೇಡಮ್ ಅವರೇ. ಕೆಲಸನೇ ಆಗಿಲ್ಲ ಸುಮಾರು ಸತತ ನಾಲ್ಕೂವರೆ ವರ್ಷ ಆಯ್ತು. ಒಂದ್ 1,00,000 ರೂಪಾಯಿ ಕೆಲಸ ಆಗಿದೆ ಅಂತ ನಮ್ ಸುತ್ತಮುತ್ತಲ್ಲಿ ನಮ್ ಕೊಮ್ಮ ಗ್ರಾಮ ಪಂಚಾಯತಿ ತೋರಿಸ್ಬಿಡ್ಲಿ. 1,00,000 ರೂಪಾಯಿ ಕೆಲಸ ಆಗಿದೆ ಅಂತಂದು ಏತ ನೀರಾವರಿ ಬಂದಿದ್ಯಾ? ಹಾ, ಬಿಲ್ ಮಾಡ್ಸ್ಕೊಂಡ್ ತಾಂಡ್ ತಿಂತಾರ ಬೇಗನೆಯ. ಏತ ನೀರಾವರಿ ಆಗಿತ್ತನಪ್ಪ ಇವತ್ತಿನವರೆಗೂ? ಹಲೋ ಹಲೋ, ಇದ ಪಂಚಾಯತಿಯಿಂದ ಬಂದಿದ್ರ ಕೇಳಕ್ಕೆ? ಪಂಚಾಯತಿ ಬರ್ತಾರೆ ಹೋಗ್ತಾರೆ, ಏನು ಪರಿಹಾರ ಯಾರು ಇಲ್ಲ, ಬರೀ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಮೂರಿಂದ ಎಲ್ಲ ಮನೆ ಮನೆಗೆ ಕೊಡ್ಬೇಕಲ್ಲ ಮೇಡಮ್. ಇದು ತಿರಂಗಾ ಇದ್ರದ್ದು, ಹಾಗಾಗಿ ನಾವು ಎಲ್ಲ ಇಷ್ಟು ಸಿಬ್ಬಂದಿಗಳು ಈಗ ನೋಡ್ರಿ ಎಲ್ಲ ನೆಂದು ಇಂಪಾರ್ಟೆಂಟ್ ಹೋಗಿದ್ರೆ ನಮಗೆ ಸರ್ಕಾರದವರಿಗೆ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಫ್ಲಾಗ್ ಆಶ್ ಮಾಡೋದೇ ಒಂದು ಮುಖ್ಯವಾದ ಕಾರಣ ಆಯ್ತು ಅಂತಂದ್ರೆ, ಇಲ್ಲಿ ಮನೆ ಬಿದ್ದ್ಬಿಟ್ಟು ಊಟ ಇಲ್ದಲೆ ಶೆಲ್ಟರ್ ಇಲ್ದಲೆ ಸಾಯ್ತಿದ್ದಲ್ಲ ಹೆಣ್ಮಕ್ಳು ಮತ್ತೆ ಕೂಲಿ ಕಾರ್ಮಿಕರು, ಅವ್ರ ಪರಿಸ್ಥಿತಿ ಏನು? ರೀಸನ್ ಹೇಳ್ಬಾರ್ದಿತ್ತು. ನೀವು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಮೂರ್ದಿಸ ಆಗಿದ್ದೀರಿ, ಶನಿವಾರ ರಾತ್ರಿ ಬೇಜವಾಬ್ದಾರಿ ಇದೆ. ಇದು ಮೂರ್ ದಿವಸ ಆಗಿದೆ, ಶನಿವಾರ ರಾತ್ರಿ ಬಿದ್ದಿರೋದು ನಿಮ್ ಗಂಡ ನೆರಳಿಲ್ಲ ಅವರಿಗೆ. ನಾನ್ ಕೇಳೋದು ಪ್ರೊಸೀಜರ್ಸ್ ನಮ್ಗೂ ಗೊತ್ತಿದೆ, ಒಂದ್ ಅರ್ಜಿ ತಗೊಳ್ತೀರಾ ಅದನ್ನೆಲ್ಲ ಮಾಡಿ ಅನುದಾನ ಸಮಾಧಾನ ಮಾಡೋದೆಲ್ಲ ಟೈಮ್ ಹಿಡಿಯುತ್ತೆ. ಅಟ್ ಲೀಸ್ಟ್ ಮೂಲಭೂತ ಸೌಕರ್ಯ ಏನು ಅವ್ರಿಗೆ ಉಳ್ಕೊಳಕ್ ಒಂದು ವ್ಯವಸ್ಥೆ ಮಾಡಿ ಶೆಲ್ಟರ್ ಮಾಡಿಸ್ಬೇಕು. ಆ ರೀತಿ ಏನು ಮಾಹಿತಿ ಕೇಳ್ಬೇಕು? ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಯಾರು ಹೇಳಿಲ್ವಾ ನಿಮ್ಗೆ? ಅವ್ರು ಬಯಬಿಟ್ಟು ಹೇಳ್ಬೇಕಿತ್ತ ನಿಮ್ಗೆ? ಬಂದು ಮನೆಯಿಂದ ಬಂದು ಓಡ್ ಬಂದು ಹೇಳ್ಬೇಕಿತ್ತ ನಿಮ್ ಮನೆ ಬಾಗ್ಲಿಗೆ ಬಂದು ಆಫೀಸಿಗೆ ಬಂದು? ಇದೆಲ್ಲ ರೀಸನ್ ಅಲ್ಲ, ಏನ್ ಬಾವುಟ ಕೋಲ್ ತರಕ್ ಹೋಗಿದ್ರಾ? ನೀವು ಬಾವುಟ ಅಲ್ಲ, ಯಾವ ಬಾವುಟ ಅರ್ಸ ಕೊಟ್ಟಿದ್ದೀರಾ ನೀವು? ಫಸ್ಟ್ ಮನೆ ಬಿದ್ದೋಗಿದೆ, ಜನ ಸಾಯ್ತಿದ್ದಾರೆ, ಅದು ನೋಡ್ರಿ. ಯಾವಾಗ ಮಾಡಿಸ್ತೀರಿ? ನೀವ್ ಹೇಳಿದ ರೀಸನ್ ಸರಿ ಇಲ್ಲ ಅಣ್ಣ ನೀವು. ಸರಿ ಮೇಡಮ್, ಸರಿ ಮೇಡಮ್, ಅದು ಸರಿ ಇದೆಯಾ? ನೀವೇ ಹೇಳಿ ಬಾವುಟ ಹಾರಿಸೋದು ಇಂಪಾರ್ಟೆಂಟ್, ಜನ ಜೀವ ಉಳಿಸೋದು ಇಂಪಾರ್ಟೆಂಟ್. ನೀವ್ ಏನ್ ಹೇಳಿದ್ರು? ಮನೆ ನಮ್ದು ಮನೆ ಬಿದ್ದಿದೆ ಸರ್ ಅಂತಂದ್ರು. ಇವತ್ತೇನ್ ಹೇಳ್ತಿದ್ದೀರಿ ನೀವು? ಬಾವುಟಕ್ಕೆ ಕಡ್ಡಿತರಕ್ ಹೋಗಿದ್ದೆ, ನನಗೆ ವಿಚಾರ ಗೊತ್ತಿಲ್ಲ ಅಂತಿದ್ದೀರಾ? ಆಗಿನಿಲ್ಲ, ರೇಷನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ದಲೇ ಅದು ಪರಿಹಾರ ಇಲ್ಲ ಅಂತ ಹೇಳ್ತಿದ್ದೀರಿ. ತಾತ್ಕಾಲಿಕವಾಗಿ ಎಮ್ಮನ್ನ ಏನೋ ಜೀವ ಹೋಗ್ಬಿಟ್ಟಿದೆ, ಮೂರ್ ಹೆಣ್ಮಕ್ಳದ್ದು ಒಂದ್ ವರ್ಷದಿಂದ ಹಂಗಾಗಿದೆ. ಒಂದ್ ವರ್ಷದಿಂದ ಕೇಳೋರೇ ಗತಿ ಇಲ್ಲ. ಇಲ್ಲ, ಅವ್ರಿಗಿಂತ ಕಷ್ಟ ಇಲ್ಲ. ನಾನು ಹೇಳ್ತಿರೋದು ಅವ್ರಿಗಿಂತ ಕಷ್ಟ ನಮ್ಗೇನಿಲ್ಲ ಅಲ್ವಾ? ಫಸ್ಟ್ ಊಟ ಊಟ ಹಾಕಿ ಶೆಟ್ಟರ್ ಮಾಡಿಸಿ. ಏನಮ್ಮ
ಆಮೇಲೆ ಇದು ಮನಿಕೆರೆ ಮನೆದು ಸ್ವಲ್ಪ ಫಸ್ಟ್ ನೋಡ್ರಿ. ಇವ್ರಿಗೆಲ್ಲ ಮಾನವೀಯತೆ ಇಲ್ಲ, ಜನಪ್ರತಿನಿಧಿಗಳು ಬರೋರ್ಗು ಕಾಯ್ಬೇಡ್ರಿ, ದಯವಿಟ್ಟು ನೀವೆಲ್ಲ ಮಾಡಿ. ನಿಮ್ಗೆಲ್ಲ ದೇವ್ರು ಕೊಟ್ಟಿರೋ ಒಂದು ವರ ಇರೋದು.